ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಪ್ರಿಯ ವೀಕ್ಷಕರೇ, ಹಸ್ತ ಸಾಮುದ್ರಿಕ ಶಾಸ್ತ್ರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈಗ ನಮ್ಮ ಕೈಯಲ್ಲಿ ಮಚ್ಚೆ ಇರುತ್ತೆ. ಮಚ್ಚೆಯಿಂದ ನಮ್ಮ ಭವಿಷ್ಯವನ್ನು ನಾವು ಹೇಗೆ ನೋಡ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆಂದರೆ ನಮ್ಮ ಕೈಯಲ್ಲಿ ಮಚ್ಚೆ ಇರುವ ಸ್ಥಳ ನಮ್ಮ ಭವಿಷ್ಯದ ಬಗ್ಗೆ ಆಳವಾಗಿ ಹೇಳುತ್ತೆ. ನಮ್ಮ ನಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುವ ಶುಭ ಮತ್ತು ಅಶುಭ ಫಲಿತಾಂಶವನ್ನು ಸೂಚಿಸುತ್ತೆ ಮಚ್ಚೆ. ನಾನು ಯಾವಾಗಲೂ ಹೇಳ್ತೀನಿ, ಗ್ರಹಂ ಸರ್ವಂ ಗ್ರಹಾಧೀನಂ ಜಗತ್. ಈ ಜಗತ್ತೆಲ್ಲ ಗ್ರಹಗಳ ಕಂಟ್ರೋಲ್ ಇರುವಂಥದ್ದು. ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲೂ ಕೂಡ ಗ್ರಹಗಳು ನಮ್ಮ ಹಸ್ತವನ್ನು ಆಳುತ್ತೆ. ಹಾಗಾದರೆ ನೋಡಿ, ಉಂಗುರದ ಬೆರಳು ಎಲ್ಲರಿಗೂ ಗೊತ್ತು. ಈ ಐದು ಬೆರಳುಗಳಲ್ಲಿ ಉಂಗುರದ ಬೆರಳು ಯಾವುದು? ಇದೇ ಉಂಗುರದ ಬೆರಳು. ನೀವೆಲ್ಲ ಉಂಗುರ ಇದಕ್ಕೆ ತರ ಹಾಕೊಳ್ಳೋದು. ಈ ಉಂಗುರದ ಬೆರಳನ್ನ ಸೂರ್ಯ ಬೆರಳು ಅಂತ ಕರೆಯಲಾಗುತ್ತೆ, ಅಥವಾ ರವಿ ಬೆರಳು ಅಂತ ಕರೆಯಲಾಗುತ್ತೆ. ನಿಮ್ಮ ಉಂಗುರದ ಕೆಳಗಡೆ ಇರುವಂತಹ ಜಾಗ, ಈ ಕೆಳಗಡೆ ಇರುವಂತಹ ಜಾಗ ಪರ್ವ. ಇದನ್ನ ಸನ್ ಫಿಂಗರ್ ಅಂತಲೂ ಕರಿತೀವಿ. ಉಂಗುರದ ಬೆರಳನ್ನ ಏನಂತ ಕರಿತೀವಿ? ಇಂಗ್ಲಿಷ್ ಅಲ್ಲಿ ಸನ್ ಫಿಂಗರ್. ಇದನ್ನ ಜಾಸ್ತಿ ರಿಸರ್ಚ್ ಮಾಡ್ತಾ ಇರೋರು ಯುರೋಪ್ ದೇಶದವರು. ಇದು ಹಸ್ತ ಸಾಮುದ್ರಿಕ ಶಾಸ್ತ್ರ ಬಂದಿರೋದು ನಮ್ಮ ಭಾರತ ದೇಶದಿಂದ ಬಂದಿರೋದು. ನಾವು ಇದನ್ನ ಜಾಸ್ತಿ ಗಮನ ಕೊಡ್ತಾ ಇಲ್ಲ. ಎಷ್ಟು ನಿಖರವಾಗಿ ಭವಿಷ್ಯವನ್ನ ನೀವು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಹೇಳ್ಬೋದು ಅನ್ನೋದಕ್ಕೆ ನಾನು ನಿಮ್ಮ ಕೈಯನ್ನ ನೀವೇ ನೋಡ್ಕೊಳ್ಳಿ. ನಿಮ್ಮ ಬೆರಳುಗಳನ್ನ ನೀವೇ ನೋಡಿಕೊಂಡು ನಿಮ್ಮ ಭವಿಷ್ಯವನ್ನ ನೀವು ತಿಳ್ಕೊಬಹುದು. ನಿಮ್ಮ ಉಂಗುರದ ಕೆಳಗಡೆ ಇರುವುದು ಸೂರ್ಯ ಪರ್ವ ಅಥವಾ ಸನ್ ಮೌಂಟ್ ಅಂತೀವಿ, ರವಿ ಪರ್ವ. ಈ ಉಂಗುರದ ಕೆಳಗಡೆ ಇರುವಂತದ್ದೆಲ್ಲ ಈ ಪ್ರದೇಶ ನಮ್ಗೇನ್ ತೋರಿಸುತ್ತೆ? ಸಮಾಜದಲ್ಲಿ ಗೌರವ ಮತ್ತೆ ಪ್ರತಿಷ್ಠೆಯನ್ನ ಪ್ರತಿನಿಧಿಸುವಂತಹ ಪ್ರದೇಶ ಈ ಸೂರ್ಯ ಪರ್ವ. ಈ ಪರ್ವದ ಮೇಲೆ ಏನಾದ್ರೂ ಮಚ್ಚೆ ಇದ್ದರೆ ಇದು ಒಳ್ಳೇದಲ್ಲ, ಮಾನ ನಷ್ಟ ಎದುರಿಸಬೇಕಾಗುತ್ತೆ, ಗೌರವಗಳನ್ನು ಪಡೆಯಲು ಹೆಣಗಾಡಬೇಕಾಗುತ್ತೆ. ತುಂಬಾ ರೆಸ್ಪೆಕ್ಟ್ ಬೇಕು, ರೆಸ್ಪೆಕ್ಟ್ ಬೇಕು ಅಂದ್ರೆ ರೆಸ್ಪೆಕ್ಟ್ ಸಿಗ್ತಾ ಇರಲ್ಲ. ಯಾಕೆ? ಈ ಪರ್ವದ ಕೆಳಗಡೆ ನಿಮ್ಗೆ ಗೌರವ ಸಿಗ್ತಾ ಇಲ್ಲ ಅಂತ ಚೆಕ್ ಮಾಡಿ. ಈ ಉಂಗುರದ ಬೆರಳು ಇದೆಯಲ್ಲ, ನಾನು ತೋರಿಸ್ತಾನೆ ಉಂಗುರದ ಬೆರಳು, ಈ ಉಂಗುರದ ಬೆರಳಿನ ಕೆಳಭಾಗ ರವಿ ಪರ್ವದಲ್ಲಿ ಏನಾದ್ರೂ ಮಚ್ಚೆ ಇದ್ರೆ ನಿಮ್ಗೆ ರೆಸ್ಪೆಕ್ಟ್ ಸಿಗಕ್ಕೆ ತುಂಬಾ ಹೆಣಗಾಡಬೇಕಾಗುತ್ತೆ. ಮಾನ ನಷ್ಟಗಳು, ಕೆಲವರಿಗೆಲ್ಲ ಮಾನ ನಷ್ಟ ಮೊಕದ್ದಮ್ಮೆ ಕೇಸ್ಗಳು ಹಾಕ್ಬಿಡ್ತಾರೆ. ಅದಕ್ಕೆ ಅಂತಹ ಹಸ್ತಗಳ ನೋಡಿದಾಗ ರವಿ ಪರ್ವದ ಕೆಳಗಡೆ ಮಚ್ಚೆ ಇರುತ್ತೆ. ಮತ್ತೆ ಇನ್ನೊಂದು ಶನಿ ಪರ್ವ. ನೋಡಿ, ಕಲಿಯುಗದಲ್ಲಿ ಎಲ್ಲಾ ಬೆರಳುಗಳಿಗಿಂತ ದೊಡ್ಡ ಬೆರಳು ಯಾವುದು? ಶನಿ ಪರಮಾತ್ಮ. ಈ ಪ್ರಪಂಚದಲ್ಲಿ ಕರ್ಮವೇ ದೊಡ್ಡದು. ನಾನು ಎಂತಹ ಕರ್ಮಗಳನ್ನ ಮಾಡ್ತೀನಿ, ಅಂತಹ ಫಲಗಳನ್ನ ಪಡಿತೀನಿ ಅಂತ ಶನಿ ಮಹಾತ್ಮ ತೋರಿಸ್ತಾನೆ. ಇದೇ ಶನಿ ಬೆರಳು. ಎಲ್ಲಾ ಬೆರಳುಗಳಲ್ಲಿ ಮಧ್ಯದ ಬೆರಳು, ಅತಿ ಎತ್ತರದ ಬೆರಳೇ ಶನಿ ಪರ್ಮ, ಶನಿ ಬೆರಳು. ಈ ಶನಿ ಬೆರಳಿನ ಕೆಳಭಾಗದಲ್ಲಿರುವಂತದೇ ಶನಿ ಪರ್ವ ಅಥವಾ ಸ್ಯಾಟರ್ನ್ ಮೌಂಟ್ ಅಂತೀವಿ. ಈ ಫಿಂಗರ್ನ ಸ್ಯಾಟರ್ನ್ ಫಿಂಗರ್ ಅಂತ ಕರಿತೀವಿ. ನಿಮ್ಮ ಮಧ್ಯದ ಬೆರಳಿನ ಕೆಳಗಡೆ ಇರುವಂತದೇ ಪರ್ವತ ಪರ್ವ ಶನಿ ಪರ್ವ. ಇದು ನ್ಯಾಯವನ್ನ ಸೂಚಿಸುವಂತಹ ಪ್ರದೇಶ. ನಿಮ್ಮ ಕೆಲಸ ಕಾರ್ಯಗಳಿಗೆ ಇಲ್ಲೇನಾದ್ರೂ ಇಲ್ಲಿ ಮಚ್ಚೆ ಇದ್ರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ, ಪ್ರಯತ್ನಗಳು ನೀವೇನ್ ಮಾಡ್ತೀರಾ ಅಲ್ಲಿ ತಡೆಯಾಗುವ ಸಾಧ್ಯತೆಗಳಿದೆ. ನಿಮ್ ಬೆರಳಿ, ನಿಮ್ಮ ಹಸ್ತ ನೀವು ನೋಡ್ಕೊಳ್ಳಿ. ನಿಮ್ಮ ಹಸ್ತದಲ್ಲಿ ಮಧ್ಯದ ಬೆರಳಿದೆಯಲ್ಲ, ಈ ಪರ್ವ ಶನಿ ಪರ್ವ, ಇಲ್ಲಿ ಏನಾದ್ರೂ ಮಚ್ಚೆ ಇದ್ರೆ ನಿಮ್ ಕೆಲಸ ಕಾರ್ಯಗಳಿಗೆಲ್ಲ ಅಡ್ಡಿ ಆಗ್ತಾ ಇರುತ್ತೆ. ನ್ಯಾಯಾಲಯದ ಕೆಲಸ ಇರ್ಬೋದು, ಯಾವುದೇ ಕೆಲಸ ಇರ್ಬೋದು, ಅಡೆತಡೆಗಳು, ಬೇಗ ಬೇಗ ಕೆಲಸಗಳು ಆಗಲ್ಲ. ಇನ್ನ ಚಂದ್ರ ಪರ್ವ. ಚಂದ್ರ ಪರ್ವ ಎಲ್ಲಿದೆ ನೋಡಿ, ಈ ಬುದ್ಧಿ ಬೆರಳಿದೆಯಲ್ಲ, ಈ ಕೆಳಗಡೆ ಭಾಗ, ಇದೆಲ್ಲ ಚಂದ್ರ ಪರ್ವ. ಇಲ್ಲೇನಾದ್ರೂ ಮಚ್ಚೆ ಇದೆಯಾ? ಇದನ್ನ ಮೌಂಟ್ ಆಫ್ ಮೂನ್ ಅಂತ ಕರಿತೀವಿ. ಇಲ್ಲೇನಾದ್ರೂ ನಿಮ್ಗೆ ಇದು ಮನಸ್ಸು ಮತ್ತು ನೀರಿನ ಅಂಶವನ್ನ ನಿಯಂತ್ರಿಸುತ್ತೆ,
ವೈವಾಹಿಕ ಆನಂದವನ್ನ ಪ್ರಯಾಣಗಳಲ್ಲಿ ನಿಮಗೆ ವಿಳಂಬ ಮಾಡೋದು, ನೀರಿಗೆ ಸಂಬಂಧಿಸಿದ ರೋಗಗಳು ಬರುವ ಸಾಧ್ಯತೆಗಳು ಇರುತ್ತೆ. ನೀರಿಗೆ ಸಂಬಂಧಪಟ್ಟಂತ ರೋಗಗಳು, ವಾಟರ್ ಇನ್ಫೆಕ್ಷನ್ ಆಗೋಯ್ತು, ನೀರಿಗೆ ಸಂಬಂಧಪಟ್ಟದ ಯಾವುದೇ ಕಾಯಿಲೆಗಳು ಬಂದ್ರೆ ಇಲ್ಲಿ ಮಚ್ಚ ಇರುತ್ತೆ, ಎಚ್ಚರ. ಆಮೇಲೆ ಶುಕ್ರ ಪರ್ವ ನೋಡಿ, ಈ ಹೆಬ್ಬೆರಳು ಇದೆಯಲ್ಲ, ಇದು ಶುಕ್ರ ಬೆರಳು. ಈ ಶುಕ್ರ ಬೆರಳಿನ ಕೆಳಗಡೆ ಇರುತ್ತದೆ ಶುಕ್ರ ಪರ್ವ. ಶುಕ್ರ ಪರ್ವ ಏನ್ ತೋರಿಸುತ್ತೆ? ಶುಕ್ರ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಬ್ಯೂಟಿಫುಲ್ ಪ್ಲಾನೆಟ್, ಸುಖ ಸಂತೋಷ ಪ್ರಾಪಂಚಿಕ ಸುಖವನ್ನು ಕೊಡುವಂತಹ ಸ್ಥಳ. ನಿಮ್ಮ ಹೆಬ್ಬೆರಳಿನ ಕೆಳಗಡೆ ಇರುವಂತದ್ದೇ ಶುಕ್ರ ಪರ್ವ. ಪ್ರಾಪಂಚಿಕ ಸಂತೋಷ, ಐಷಾರಾಮಿ ಮತ್ತೆ ಪ್ರೀತಿಯ ಪ್ರದೇಶ ಈ ಸ್ಥಳದಲ್ಲಿ. ಇಲ್ಲಿಂದ ಇಲ್ಲಿ ಎಲ್ಲಾದ್ರೂ ನಿಮಗೆ ಮಚ್ಚೆ ಇದ್ರೆ ಆರ್ಥಿಕ ಸಮೃದ್ಧಿಯನ್ನು ಕೂಡ ಕೊಡುತ್ತೆ. ಅದರೊಳಗಡೆ ದುಂದು ವೆಚ್ಚ ತುಂಬಾ ಖರ್ಚು ಮಾಡ್ತಾನೆ ಇರ್ತೀರಾ, ಇದು ಜಾಸ್ತಿ ಖರ್ಚು ಮಾಡಿದಾಗ ಏನಾಗುತ್ತೆ, ಹಣಕಾಸಿನ ಏರಿಳಿತ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಕೆಲವರು ಹಸ್ತದ ಮಧ್ಯಭಾಗದಲ್ಲಿ ಇರುತ್ತೆ, ಇಲ್ಲಿ ಸೆಂಟರ್ ಪೋರ್ಷನ್ ಅಲ್ಲಿ ನಿಮ್ಮ ಮುಷ್ಟಿಯನ್ನ ಅದನ್ನ ಮುಚ್ಕೋಬಹುದು. ಇಲ್ಲೆಲ್ಲ ಮಧ್ಯದಲ್ಲಿ ಮಚ್ಚೆ ಇದ್ದು ಅದನ್ನ ನೀವು ಹಿಂಗೆ ಮುಚ್ಕೊಂಡಾಗ ಮರೆ ಮಾಡಿದ್ರೆ ಅದು ಮಂಗಳಕರ. ಅಚಲವಾದ ಆರ್ಥಿಕ ಸ್ಥಿರತೆ ಮತ್ತು ಅದೃಷ್ಟದ ಪೂರ್ಣ ಜೀವನದ ಭರವಸೆಯನ್ನ ನೀಡುತ್ತೆ ಅನ್ನುವಂತಹ ಸೂಚನೆ. ಹಾಗಾದ್ರೆ ಇನ್ನು ಮಚ್ಚೆಗಳು ಗುರುಜಿ ರೇಖೆಗಳ ಮೇಲೆ ಇದೆ ನೋಡಿ. ಬಹಳ ಮುಖ್ಯವಾದಂತಹ ರೇಖೆ ಅಂದ್ರೆ ಮೇಲೆ ಈ ಬೆರಳುಗಳಿದೆಯಲ್ಲ, ಫಸ್ಟ್ ಒಂದು ರೇಖೆ ಬರುತ್ತೆ, ಇದನ್ನ ಹೃದಯ ರೇಖೆ ಅಂತ ಕರಿತೀವಿ. ಆಮೇಲೆ ಈ ಹೆಬ್ಬೆರಳು ಮತ್ತೆ ರವಿ ಬೆರಳು ಅಲ್ಲ ಗುರು ಬೆರಳು, ಇಲ್ಲಿಂದ ಒಂದು ರೇಖೆ ಬರುತ್ತೆ, ಇದನ್ನ ಜೀವರೇಖೆ. ಜೀವರೇಖೆ ಜೊತೆಗೆ ಇನ್ನೊಂದು ರೇಖೆ ಬರೋದು ಬುದ್ಧಿ ರೇಖೆ ನೋಡಿ. ಏನಾದ್ರೂ ಈ ಬುದ್ಧಿ ರೇಖೆ ಮೇಲೆ ಏನಾದ್ರೂ ಮಚ್ಚೆ ಇದ್ರೆ ಗಾಯ ಆಗುವ ಸಾಧ್ಯತೆ. ಯಾವಾಗ್ಲೂ ಏನ್ ಯಾವಾಗ್ಲೂ ಬೀಳ್ತಾನೆ, ಗಾಯ ಮಾಡ್ಕೊಂಡ್ ಬರ್ತಾರೆ, ಮಾನಸಿಕ ಒತ್ತಡ ಆಗುವಂಥದ್ದು, ಸಂಬಂಧಿಕರ ಜೊತೆ ಘರ್ಷಣೆ ಆಗುವ ಸಾಧ್ಯತೆಗಳು ಕಂಡು ಬರುತ್ತೆ ಎಲ್ಲಿ ಬುದ್ಧಿ ರೇಖೆ ಮೇಲೆ ಮಚ್ಚೆ ಇದ್ರೆ. ಇನ್ನು ಹೃದಯ ರೇಖೆ ನಾನು ಹೇಳಿದೆ, ಈ ಬೆರಳುಗಳ ಮೇಲೆ ಇರುವಂಥದ್ದು ಹೃದಯ ರೇಖೆ. ಈ ಹೃದಯ ರೇಖೆ ಮೇಲೆ ಏನಾದ್ರೂ ಮಚ್ಚೆ ಇದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು, ಹೃದಯಾಘಾತ ಆಗುವಂಥದ್ದು, ಹಾರ್ಟ್ ಅಟ್ಯಾಕ್ ಅಂತಾರಲ್ಲ, ಭೀಕರ ಅಪಾಯವನ್ನ ಸೂಚಿಸುತ್ತೆ. ನಿಮ್ಮ ಹಸ್ತರೇಖೆಯನ್ನು ತೋರಿಸಿ, ನಿಮ್ಮ ಜಾತಕವನ್ನು ತೋರಿಸಿ, ಜಾತಕದಲ್ಲಿ ಗ್ರಹಗಳ ಸಂಬಂಧ ಉಂಟಾಗ್ಬಿಡುತ್ತೆ ರಾಹು ಜೊತೆಗೆ, ಅವಾಗ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ, ಅದಕ್ಕೆ ಪರಿಹಾರನೂ ನೀವು ಮಾಡ್ಕೋಬಹುದು. ಇನ್ನು ಜೀವರೇಖೆ ನೋಡಿ, ನಮ್ಮ ಜೀವರೇಖೆ ಅಂದ್ರೆ ಈ ಶುಕ್ರ ಪರ್ವ ಮತ್ತೆ ಗುರು ಪರ್ವದಿಂದ ಹೀಗೆ ಹೊರಟು ಕೆಳಗಡೆವರೆಗೂ ಹೀಗೆ ಬರ್ತಿರುತ್ತೆ, ಇದೇ ಜೀವರೇಖೆ ಕಾಣಿಸ್ತಾ ಇರ್ಬೋದು. ಈ ಜೀವರೇಖೆ ಮೇಲೆ ಏನಾದ್ರೂ ಮಚ್ಚೆ ಇದ್ರೆ ಸೋಮಾರಿತನ, ಕೆಲವರಿಗೆ ಜೀವನ ಶೈಲಿಯಿಂದ ರೋಗ ಬರುವ ಸಾಧ್ಯತೆ. ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ವಾಕ್ ಮಾಡಿ, ಏನೋ ಒಂಥರ ಸೋಂಬೇರಿತನ ಅಂತೀರ, ಆ ಲೈಫ್ ಸ್ಟೈಲ್ ಇಂದ ಬರುವಂತಹ ರೋಗಗಳನ್ನ ಆ ಮಚ್ಚೆ ಮೇಲೆ, ಆ ಜೀವರೇಖೆ ಮೇಲೆ ಮಚ್ಚೆ ಇದ್ರೆ ಕಂಡುಕೊಳ್ಬಹುದು ನೋಡಿ. ಈ ರೀತಿ ನಮ್ಮ ಮಚ್ಚೆನೇ ನಮಗೆ ಭವಿಷ್ಯವನ್ನ ಹೇಗೆ ತಿಳಿಸುತ್ತೆ ಅನ್ನುವಂಥದ್ದೇ ಹಸ್ತ ಸಾಮುದ್ರಿಕ ಶಾಸ್ತ್ರ. ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂಥವರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೊಬಹುದು. ಕೆಲವರು ಏನೋ ಒಂದು ಪ್ರಶ್ನೆ, ಗುರುಜಿ ನಮ್ಮ ಕೈ ಇಲ್ಲ ಅಂದ್ರೆ ಹೆಂಗ್ ನೋಡ್ತೀರ ಭವಿಷ್ಯ ಅಂದ್ರೆ ಮುಖ ಸಾಮುದ್ರಿಕ ಶಾಸ್ತ್ರ. ಕುತ್ಕೆ ಇಲ್ದಿರೋರು ಯಾರು ಇರಲ್ವಲ್ಲ ಅಲ್ವಾ, ಕುತ್ಕೆ ಇಲ್ಲದೆ ಜೀವನೇ ಇರಲ್ಲ. ಅದಕ್ಕೆ ಮುಖ ನೋಡಿ ಹೇಳುವಂತ ಶಾಸ್ತ್ರಕ್ಕೆ ಫೇಸ್ ರೀಡಿಂಗ್, ಹಸ್ತವನ್ನು ನೋಡಿ ಹೇಳುವ ಶಾಸ್ತ್ರಕ್ಕೆ ಪಾಮಿಸ್ಟ್ರಿ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಆಸಕ್ತಿ ಇರೋರು ನೀವು ಇನ್ನು ನಿಮ್ಮ ಹಸ್ತ ಸಾಮುದ್ರಿಕದ ಬೇಕಾದಷ್ಟು ನಮ್ಮ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋಸ್ ಇದೆ, ನೋಡ್ಬೋದು. ನೀವು ಪರ್ಸನಲ್ ಆಗೂ ಕೂಡ ನಿಮ್ಮ ಭವಿಷ್ಯವನ್ನ ಕೇಳಿ ತಿಳ್ಕೋಬಹುದು. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನನ್ನ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ಇದು ಜ್ಯೋತಿಷ್ಯ ಅಥವಾ ಹಸ್ತ ಸಾಮುದ್ರಿಕ ಶಾಸ್ತ್ರ, ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ಅದಕ್ಕೆ ನೀವು ಇದನ್ನ ಬೆಳಕು, ಜ್ಞಾನದ ಬೆಳಕಾಗಿದೆ. ಎಲ್ಲರೂ ಕೂಡ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.
ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.